ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ನೀನ್ ಚೆನ್ನಾಗಿರ್ಬೇಕಮ್ಮ. ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋ ನಿನ್ಗೆ ಇಷ್ಟಪಟ್ಟಿದ್ದೆಲ್ಲ ಸಿಗ್ಲಿ. ಅಲ್ಲ, ಈ ಹೂವಿನ ಕುಂಡ ಅಂಜಲಿ ಮೇಲೆ ಯಾರು ಎಸ್ದಿದ್ದು? ಅತ್ತೆ, ಮೋಸ್ಟ್ಲಿ ಗಾಳಿಗೆ ಬಿದ್ದಿದೆ ಅಂತ ಅನ್ಸುತ್ತೆ. ತುಂಬಾ ಗಾಳಿ ಬೀಸ್ತಾ ಇದೆಯಲ್ಲ, ಅದಕ್ಕೆಲ್ಲ ಬಿದ್ಬಿಟ್ಟಿರ್ಬೇಕು. ಹೌದು ಬಿಕ್ತಿಯಮ್ಮ, ನಮ್ಮ ಅಕ್ಕಪಕ್ಕದಲ್ಲಿರೋರೇ ಈ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾರೆ. ಅದು ಇವರೇ ಅನ್ನಿಸ್ತಿದೆ. ಓಕೆ, ಈ ವಿಷಯ ಬಿಡಿ, ಏನೋ ಆಕಸ್ಮಿಕವಾಗಿ ಆಗಿರ್ಬೇಕು. ನೀವ್ ಯಾರು ಯೋಚನೆ ಮಾಡಬೇಡಿ. ನನಗಂತೂ ಇವತ್ ನಿಮ್ ಮನೇಲಿ ಇದ್ದಿದ್ದು, ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದು ತುಂಬಾನೇ ಖುಷಿ ಆಗ್ತಿದೆ. ಒಂದ್ ದೊಡ್ಡ ಕುಟುಂಬ ಜೊತೆ ಇರೋದು, ಅವ್ರ ಎಲ್ರ ಪ್ರೀತಿನ ಹಂಚ್ಕೊಳ್ಳೋದ್ರಲ್ಲಿ ಇರೋಷ್ಟು ಖುಷಿ ಯಾವ್ದ್ರಲ್ಲೂ ಇಲ್ಲ. ಅದು ಪ್ರತಿ ಕ್ಷಣ ನಮ್ಮ ಪಾಸಿಟಿವ್ ಎನರ್ಜಿನ ಎನ್ಹಾನ್ಸ್ ಮಾಡುತ್ತೆ. ಈ ತರ ನನ್ನ ಜೀವನದಲ್ಲಿ ಎಲ್ರ ಜೊತೆ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿರೋದು ನನಗ್ ನೆನಪಲ್ಲೇ ಇಲ್ಲ. ದಿಸ್ ವಿಲ್ ಬಿ ದ ಸ್ವೀಟ್ ಮೆಮೊರಿ ಫಾರ್ ಮೀ. ಹಾಗೆ ನೀವೆಲ್ಲ ಸದಾ ನನ್ನ ನೆನಪಲ್ಲೇ ಇರ್ತೀರಾ. ನಿಮ್ಮ ಮನೆ ಮಗಳ ಥರ ನನ್ನ ನೋಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್. ಓಕೆ, ಅಜ್ಜಿ ಕಾಯ್ತಿರ್ತಾರೆ, ನಾನು ಹೊರಡ್ತೀನಿ. ಸರಿ ಅಮ್ಮ, ಹುಷಾರು. ನೋಡು, ನಮ್ ಚಿರು ಮದ್ವೆಗೆ ನೀನ್ ಖಂಡಿತ ಬರ್ಬೇಕು. ಇವತ್ತಿನ ತರ ನೀನೇ ಮುಂದೆ ನಿಂತು ಮದ್ವೆ ನಡ್ಸ್ಕೊಡ್ಬೇಕು. ಶ್ಯೂರ್ ಆಂಟಿ, ಖಂಡಿತ ಬರ್ತೀನಿ. ಬಾಯ್ ಚಿರಂತ್. ಬಾಯ್ ಅಂಜಲಿ. ರಾಧಿಕಾ, ನಾನು ಹೇಳಿದ್ದೆಲ್ಲ ನೆನಪಿರ್ಲಿ. ಬಾಯ್ ಅಂಕಲ್. ಬಾಯ್ ಅಂಜಲಿ. ಬಾಯ್ ಬಾಯ್. ಕಮಲು, ಕಮಲು, ಕಮಲಾಕ್ಷಿ ಅವರೇ. ಅಮ್ಮ, 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 ಬಾಗಿಲು ತೆಗೀರಿ ಕಮಲಾಕ್ಷಿ ಅವರೇ. ಕಮಲು, ಕಮಲು, ಬಾಗಿಲು ತೆಗಿ. ಕಮಲಾಕ್ಷಿ ಅವರೇ, ಬಾಗಿಲು ತೆಗಿರಿ. ಕಮಲಾಕ್ಷಿ ಅವರೇ, ಕಮಲಾಕ್ಷಿ ಅವರೇ, ಬಾಗಿಲು ತೆಗಿರಿ. ಅಮ್ಮ, ಅಮ್ಮ, ಬಾಗಿಲು ತೆಗಿಯಮ್ಮ. ಅಮ್ಮ, ಓಡ್ ಬಂದ್ ಬಾಗಿಲು ಹಾಕೊಂಡು ಏನ್ ಮಾಡ್ತಿದ್ಯಮ್ಮ? ದೊಡಮ್ಮ, ಬಾಗಿಲು ತೆಗಿರಿ ದೊಡಮ್ಮ. ಕಮಲು, ಕಮಲು, ನಿನಗೆ ಏನೇ ಟೆನ್ಷನ್ ಇದ್ರೂ ಕೂತ್ಕೊಂಡು ಮಾತಾಡೋಣ. ಮೊದಲು ಹೊರಗಡೆ ಬಾ ಕಮಲು. ಇಲ್ಲ, ನಾನು ಬರೋದಿಲ್ಲ, ನಾನು ಸಾಯ್ಬೇಕು.